ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ವೇಟ್ ಲಾಸ್ ಥಾಲಿ, ಅದು ಮಧ್ಯಾಹ್ನದ ಊಟಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಇವತ್ತಿನ ಇದರಲ್ಲಿ ವೇಟ್ ಲಾಸ್ ಮಾಡಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಅದರಲ್ಲೂ ಬರೀ ಹಣ್ಣುಗಳನ್ನು ತಿಂದುಬಿಟ್ಟು ವೇಟ್ ಲಾಸ್ ಮಾಡ್ತೀನಿ, ಹಾಗೆ ನಾನು ಲಿಕ್ವಿಡ್ನ ತೊಗೊಂಡು ವೇಟ್ ಲಾಸ್ ಮಾಡ್ತೀನಿ ಅನ್ನೋರು ತುಂಬ ಜನ ಇದ್ದಾರೆ. ಆ ರೀತಿ ನಾವೇನಾದರೂ ಫುಡ್ ತೊಗೊಂಡ್ರೆ ನಿಜವಾಗ್ಲೂ ಅದರಿಂದ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇರೋದು ನಮ್ಮ ಬಾಡಿಗೆ. ಸೊ ಆದ್ದರಿಂದ ನಾನಿವತ್ತೊಂದು ಹೆಲ್ದಿ ಥಾಲಿ ಜೊತೆಗೆ ನೀವು ಹೆಂಗೆ ವೇಟ್ ಲಾಸ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ನಾನಿಲ್ಲಿ ಫಸ್ಟಿಗೆ ಬ್ರೌನ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಬ್ರೌನ್ ರೈಸ್ನ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಇನ್ನೂ ಒಂದು ಮೂರು ಟೈಮ್ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ 1:2 ರೇಷಿಯೋದಲ್ಲಿ ನಾನು ನೀರನ್ನು ಹಾಕಿದ್ದೀನಿ. ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸಿ ನಾನಿಲ್ಲಿ 5-6 ವಿಷಲ್ ನೀವು ಮಾಡಲೇಬೇಕು. ಇದು ಬ್ರೌನ್ ರೈಸ್ ಆದ್ದರಿಂದ ಬೇಗ ಬೇಯೋದಿಲ್ಲ. ಸೊ ಇದು ಆಗ್ತಾ ಇರಲಿ, ನಾನೊಂದು 6 ವಿಷಲ್ ಆಗಲಿ, ಅಷ್ಟರಲ್ಲಿ ನಾನು ಹೆಂಗೆ ದಾಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಫಸ್ಟಿಗೆ ನಾನಿಲ್ಲಿ ಸೋರೆಕಾಯಿನ ತೊಗೊಂಡಿದ್ದೀನಿ 1 ಕಪ್ ಆಗುವಷ್ಟು. ಸೋರೆಕಾಯಿ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ವೇಟ್ ಲಾಸ್ ಮಾಡೋದ್ರಲ್ಲಿ ವೇಟ್ ಲಾಸ್ ಮಾಡೋರೆಲ್ಲರೂ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಸೊ ಹಾಗೆ ನಾನು ಒಂದು ಮೂಲಂಗಿನ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಒಂದು 2 ಮೆಣಸಿನ್ಕಾಯಿ, 1 ಕಪ್ ಆಗುವಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ, ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋಂಥ ತೊಗರಿಬೇಳೆನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಹಾಕ್ಕೊಂಡು ಇದು ಒಂದು 3 ವಿಷಲ್ ಆಗಬೇಕು. ನಾವು ಅಷ್ಟು ಕೂಗಿಸ್ಬೇಕು ಇದನ್ನು, 3 ವಿಷಲ್ ಆಗಲಿ. ದಾಲಲ್ಲಿ ತೊಗರಿಬೇಳೆಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಸ್ವಲ್ಪ ನಮ್ಮ ಡಯೆಟಲ್ಲಿ ಸೇರಿಸ್ಕೊಂಡ್ರೂ ನಿಮಗೆ ಸುಮಾರು ಹೊತ್ತು ಹೊಟ್ಟೆ ಹಸಿವು ಆಗಲ್ಲ. ಇದು ನಿಮ್ಮ ಹೊಟ್ಟೆನ ಫುಲ್ಲಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫುಲ್ಲಾಗಿ ಇಟ್ಟಷ್ಟು ನೀವು ಜಾಸ್ತಿ ಏನು ತಿನ್ನೋದಿಲ್ಲ, ಅಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ವೇಟ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, 3 ವಿಷಲ್ ಆದಮೇಲೆ ಇದನ್ನು ನಾನು ಸ್ಲೈಟಾಗಿ ಒಂಚೂರು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ರೀತಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಒಗ್ಗರಣೆನ ಕೊಡಬೇಕು. ಸೊ ನಾ ಒಗ್ಗರಣೆನ ಕೊಟ್ಟರೆ ದಾಲ್ ರೆಡಿ ಆಗುತ್ತೆ. ತುಂಬ ಇದನ್ನು ಇದು ಮಾಡ್ಕೋಬಾರ್ದು, ಯಾಕಂದರೆ ಟೊಮ್ಯಾಟೊನ ಹೆಚ್ಚು ಹಾಕಿರೋದ್ರಿಂದ ತುಂಬ ಸ್ಮ್ಯಾಶ್ ಮಾಡ್ಕೋಬೇಕಂತ ಏನಿಲ್ಲ ಇದನ್ನು. ಸೊ ಇದು ಇವಾಗ ನಾನು ಫಸ್ಟು ಇಷ್ಟು ಆದಮೇಲೆ ಇದನ್ನು ಫ್ಲೇಮ್ನ ಆನ್ ಮಾಡಿಕೊಂಡು ಇದಕ್ಕೆ ಉಪ್ಪು, ಹಾಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ಬಾಯ್ಲ್ ಮಾಡಬೇಕಾದ್ರೆ ಇದಕ್ಕೆ ಉಪ್ಪಾಗಲಿ ಸಾಂಬಾರು ಪುಡಿ ಆಗಲಿ ಯಾವುದನ್ನು ಆ್ಯಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ನಾನಿಲ್ಲಿ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಹಾಗೆ ಸಾಂಬಾರು ಪುಡಿನ ಆ್ಯಡ್ ಮಾಡಿಕೊಂಡು ಫ್ಲೇಮ್ನ ಆನ್ ಮಾಡಿಟ್ಟು ಇದು ಕುದೀತಾ ಇರಲಿ. ಹಾಗೆ ನಾವು ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ, ಮಸ್ಟರ್ಡ್ ಹಾಕ್ಕೊಂಡು ಇದಕ್ಕೆ ಆಮೇಲೆ ಸ್ವಲ್ಪ ಜೀರಿಗೆನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಇಂಗನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಡೈಲಿ ಮಧ್ಯಾಹ್ನದ ಊಟಕ್ಕೆ ನೀವು ಪಲ್ಯಗಳನ್ನ ಚೇಂಜ್ ಮಾಡ್ಕೋಬೋದು, ಬೆಂಡೆಕಾಯಿ ಪಲ್ಯ ಹಾಗೆ ಕ್ಯಾಬೇಜ್ ಪಲ್ಯ ಈ ರೀತಿ ಪಲ್ಯಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಮತ್ತು ದಾಲ್ನ ಸೇಮ್ ಇಟ್ಕೊಳ್ಳಿ, ದಾಲಲ್ಲಿ ತರಕಾರಿನ ಬೇರೆ ಬೇರೆ ಯೂಸ್ ಮಾಡಿ. ಕರಿ ಲೀವ್ಸ್ನ ಹಾಕ್ಕೊಂಡು ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕ್ರಶ್ ಮಾಡಿರೋಂಥ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕಿದ್ದೀನಿ. ಇದು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಇದನ್ನೇನು ನಾವೇನು ತಡ್ಕ ಮಾಡ್ಕೊಂಡಿದ್ದೀವಿ ಇದನ್ನು ಇಲ್ಲಿ ಕುದೀತಾ ಇದೆ ಸಾಂಬಾರು. ಸೊ ಇದಕ್ಕೆ ನಾನಿಲ್ಲಿ ಆ್ಯಡ್ ಮಾಡ್ಕೋತೀನಿ. ನೋಡ್ತಾ ಇದ್ದೀರಾ ಇಷ್ಟು ಈಸಿಯಾಗಿ ದಾಲ್ನ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಈರುಳ್ಳಿ ಎಲ್ಲ ಯೂಸ್ ಮಾಡಿಲ್ಲ, ಬೆಳ್ಳುಳ್ಳಿ ಸಾಕು ಅನಿಸುತ್ತೆ ಅಂತ ನಾನು ಬೆಳ್ಳುಳ್ಳಿನೇ ಯೂಸ್ ಮಾಡಿರೋದು. ನಾನು ತುಂಬ ಈ ರೀತಿ ಸಿಂಪಲ್ ದಾಲ್ ವೇಟ್ ಲಾಸ್ ದಾಲ್ಗೆಲ್ಲ ನಾನು ಈರುಳ್ಳಿ ಆಮೇಲೆ ತುಂಬ ಮಸಾಲ ಗ್ರೈಂಡ್ ಮಾಡಿ ಹಾಕೋದು ಆ ಥರ ಯಾವುದೂ ಮಾಡೋದಿಲ್ಲ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಸಾಂಬಾರು ರೆಡಿಯಾಗಿದೆ, ಹಾಗೆ ಒಂದು ಪಲ್ಯನ ನೋಡ್ಕೊಬರೋಣ. ಇನ್ನು ಲಂಚ್ಗೆ ನಾನು ಬ್ರೌನ್ ರೈಸ್ ಹಾಗೆ ದಾಲ್ ಜೊತೆಗೆ ಹೆಸರು ಕಾಳು ಪಲ್ಯನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಇದು ಮಾಡೋದು ತುಂಬ ಈಸಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಹಾಗೆ ಇದು ವೇಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಹೆಸರು ಕಾಳಲ್ಲಿ ನಿಮಗೆ ಲೋ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಇದು ನಿಮ್ಮ ವೇಟ್ ಲಾಸ್ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ನಾನು ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಹೆಸರು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ನಾನು ಒಂದು 2-3 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದಕ್ಕೇ ನಾನು ಕುಕ್ಕರ್ಗೆ ಇಲ್ಲಿ
ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಒಂದು ಬೌಲಷ್ಟು ಟೊಮ್ಯಾಟೋನ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಶಿನ, ಹಾಗೆ ಒಂಚೂರು ಆಯಿಲ್ನ ನಾನಿಲ್ಲಿ ಸೇರಿಸ್ಕೊಂಡು, ಹಾಗೆ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು, ಹೆಸರುಕಾಳು ನಾವು ನೆನೆ ಹಾಕ್ಕೊಂಡಿಲ್ಲ ಅದಕ್ಕೆ ನಾಲ್ಕು ವಿಷಲ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಈ ರೀತಿ ನಾಲ್ಕು ವಿಷಲ್ ಆದಮೇಲೆ ಆಗುತ್ತೆ. ಇದನ್ನು ಸ್ವಲ್ಪ ಸ್ಲೈಟಾಗಿ ನಾನಿಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಮಾಡಿಕೊಂಡು ಇದು ನೀರು ನಾವೆಷ್ಟು ಹಾಕಿದ್ದೀವಿ ಅಷ್ಟರಲ್ಲಿ ಇದು ಬಾಯ್ಲ್ ಆಗಿದೆ, ಇದರಲ್ಲಿ ನೀರಿನ ಅಂಶ ಒಂಚೂರು ಇಲ್ಲ. ಸೊ ಈ ರೀತಿ ಒಂಚೂರು ಕ್ರಷ್ ಟೈಪ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ನಾನಿಲ್ಲಿ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಆಯಿಲ್ಗೆ ನಾನು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಮುಂಚೆನೆ ಚಿಕ್ಕದಾಗಿ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆದಮೇಲೆ ಇದಕ್ಕೆ ಇಲ್ಲಿ ಯಾವುದೇ ಮಸಾಲನ ಯೂಸ್ ಮಾಡಲ್ಲ, ತುಂಬ ಮಸಾಲನ, ಏಕೆಂದರೆ ಇದೆಲ್ಲ ಡಯಟ್ ಮಾಡೋರಿಗೆ ರೆಸಿಪಿ ಆದ್ದರಿಂದ ತುಂಬ ನೀವು ಮಸಾಲನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಡೈಜೆಷನ್ಗೆ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಎಷ್ಟು ಕಡಿಮೆ ಮಸಾಲನ ಯೂಸ್ ಮಾಡಿ ಅಡುಗೆ ಮಾಡೋಕ್ಕಾಗುತ್ತೋ ಅಷ್ಟು ಕಡಿಮೆ ಹಾಕಿ ನಾವು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಹಾಗೆ ಒಂಚೂರು ಶುಂಠಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಂಠಿ ಈ ಶೀತದ ಪ್ರಕೃತಿ ಇರೋರ್ಗಂತಕರು ತುಂಬ ಒಳ್ಳೆಯದು, ಕೋಲ್ಡ್ ಇರೋರ್ಗಂತಕರು ತುಂಬ ಯೂಸ್ ಮಾಡಿ, ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಶುಂಠಿನ. ಇದು ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ. ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿದು. ಇದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾವೇನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ ಹೆಸರು ಕಾಳನ್ನು ಅದನ್ನು ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆಗೆ. ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನಾವು ಮಾಡಿರೋವಂಥ ಒಗ್ಗರಣೆ ಇದಕ್ಕೆ ಚೆನ್ನಾಗಿ ಸೇರ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ತುಂಬ ಹೊತ್ತು ಬಾಯ್ಲ್ ಮಾಡಬೇಕಂತೇನಿಲ್ಲ, ಯಾಕಂದರೆ ನಾವು ಮುಂಚೆನೇ ಇದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿರೋದ್ರಿಂದ. ಸೊ ಇದನ್ನು ಮತ್ತೆ ಬಾಯ್ಲ್ ಮಾಡಬೇಕಂತೇನಿಲ್ಲ. ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ MTR ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ನೀರನ್ನು ಹಾಕಿ, ಯಾಕಂದರೆ ಇದು ತುಂಬ ಡ್ರೈ ಆಗಿರೋದ್ರಿಂದ ನಾನು ಸ್ವಲ್ಪ ನೀರನ್ನು ಹಾಕಿ, ಇದು ತುಂಬ ಬಾಯ್ಲ್ ಮಾಡೋದು ಬೇಡ, ನಾವು ಒಂದು 5 ನಿಮಿಷ ಕುಕ್ ಮಾಡಿದರೆ ಸಾಕು. ಸೊ ಇದನ್ನು ಲಿಡ್ ಕವರ್ ಮಾಡಿಬಿಟ್ಟು 5 ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಆಗಿದೆ. ಇದು ತುಂಬ ಈಸಿ ರೆಸಿಪಿ. ಸೊ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂತಂದರೆ ಎಲ್ರಿಗೂ ಒಂದು ಐಡಿಯಾ ಬರಲಿ ಅಂತಂದರೆ, ಯಾವ ಥರ ಈಗ ನಾನು ಸುಮ್ಮನೆ ನಿಮಗೆ ಹೆಸರು ಕಾಳು ಪಲ್ಯ ತಿನ್ನಿ ಡಯೆಟಲ್ಲಿ ಆ ಥರ ಹೇಳಿದರೆ ಒಬ್ಬೊಬ್ಬರು ಏನು ಮಾಡಿಬಿಡ್ತಾರೆ, ತುಂಬ ಮಸಾಲ ಹಾಕ್ಬಿಟ್ಟು ಇದನ್ನು ಮಾಡಿಕೊಂಡು ತಿಂದು ಆಮೇಲೆ ವೆಯ್ಟ್ ಲಾಸ್ ಆಗಲ್ಲ ಏನೂ ಇಲ್ಲ ಅಂತಾರೆ. ಸೊ ಆದ್ದರಿಂದ ಯಾವ ರೀತಿ ಮಾಡ್ಕೋಬೇಕು, ಎಷ್ಟು ಕಡಿಮೆ ಮಸಾಲನ ಯೂಸ್ ಮಾಡ್ಕೋಬೇಕು ಅನ್ನೋದು ಒಂದು ರೀಸನ್ಗೋಸ್ಕರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಥಾಲಿ ರೆಡಿ ಆಗಿದೆ. ನಾನು ಒಂದು ಬ್ರೌನ್ ರೈಸ್ ತೊಗೊಂಡಿದ್ದೀನಿ, ಹಾಗೆ ದಾಲ್ ಮಾಡ್ಕೊಂಡಿರೋದು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ, ಒಂದು ಸ್ವಲ್ಪ ಪಲ್ಯನ ತೊಗೊಂಡಿದ್ದೀನಿ ಹೆಸರುಕಾಳು ಪಲ್ಯ, ಜೊತೆಗೆ ನಾನು ಇಲ್ಲಿ ಮಜ್ಜಿಗೆನ ತೊಗೊಂಡಿದ್ದೀನಿ. ಸೊ ಈ ರೀತಿ ನೀವು ಡಯೆಟ್ ಪ್ಲ್ಯಾನ್ ಮಾಡ್ಬೋದು. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸುಮಾರು ನಮಗೆ ತಪ್ಪು ತಿಳುವಳಿಕೆ ಇರುತ್ತೆ. ಕ್ರ್ಯಾಶ್ ಡಯೆಟ್ಸ್ನೆಲ್ಲ ಮಾಡಿಬಿಟ್ಟು 10 ದಿನದಲ್ಲಿ 10 ಕೆಜಿ ಇಳಿಸ್ಬೋದು, ಆ ಥರ ಎಲ್ಲ ಸುಮಾರು ವಿಡಿಯೋಗಳನ್ನು ನೀವು ನೋಡಿರ್ತೀರ. ಅದು ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ಗೆ ಒಳ್ಳೇದಲ್ಲ ಆ್ಯಕ್ಚುಲಿ. ಸೊ ಅದರಿಂದ ಸೈಡ್ ಎಫೆಕ್ಟ್ಸೇ ತುಂಬ ಆಗುತ್ತೆ. ನೀವು ಏನಿದ್ರೂ ನೀವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಫಸ್ಟು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಈ ಥಾಲಿಲಿ ನಾವು ಬ್ರೌನ್ ರೈಸ್ ಯೂಸ್ ಮಾಡಿರೋದ್ರಿಂದ ಬ್ರೌನ್ ರೈಸಲ್ಲಿ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ, ನಿಮ್ಮ ಡೈಜೆಷನ್ಗೆ ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಸೊ ಹಾಗೇ ನಾವಿಲ್ಲಿ ದಾಲ್ ಯೂಸ್ ಮಾಡಿರೋದ್ರಿಂದ ಇದು ಹೈ ಪ್ರೋಟೀನ್, ಹಾಗೆ ನಾವು ಹೆಸರುಕಾಳು ಇದು ಕಾಳಲ್ಲಿ ಲೋ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ನಿಮಗೆ ಡಯೆಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥಾಲಿ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಡಿನ್ನರ್ ರೆಸಿಪೀಸ್ನು ತೊಗೊಂಡು ಬರ್ತೀನಿ, ಯಾವ ರೀತಿ ಮಾಡ್ಕೋಬೇಕು ಡಯೆಟ್ ಪ್ಲ್ಯಾನ್ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.